Suvarna. Swathi Muthu. Teacher, amma, or nimuna yaak kariskondidare gotta? Illa. Bahusha madve vishaya maatadakke ankonidini. Ad haudu. Aa vishayakke nan aamel bartini. Iga Muttuge husharilla alva. ಜ್ವರ ಕಡಿಮೆ ಆಗಿಲ್ಲ ಅಲ್ವಾ? ನೀವು ಒಂದ್ ಎರಡ್ ದಿನ ಇಲ್ಲೇ ಇದ್ರೆ ಅವ್ನ್ ಚೇತರಿಸ್ಕೋತಾನೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಅದಕ್ಕೆ ಅವರು ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡಿರೋದು. ಮುತ್ತು ನಿಮ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಎರಡ್ ದಿನದಿಂದ ನಿಮ್ ಜೊತೆ ಸರಿಯಾಗಿ ಮಾತಾಡ್ದೆ ಒಳ್ಳೊಳಗೆ ಕೊರಕ್ತಿದ್ದಾನೆ. ನೀವು ಅವನ್ ಜೊತೆನೆ ಇರ್ಬೇಕಂತೆ, ಒಂದ್ ಕ್ಷಣ ಕೂಡ ಆಚೆಚ್ಚೆ ಹೋಗ್ಬಾರ್ದಂತೆ. ಆಗ ಮಾತ್ರ ಮುತ್ತು ಗುಣ ಆಗ್ತಾನೆ ಅಂತ ಎಲ್ಲರೂ ಮಾತಾಡ್ಕೋತಿದ್ರು. ಅದ್ ಸರಿ ಟೀಚರ್ ಅಮ್ಮ, ನೀವ್ ಯಾಕೆ ಇನ್ನೂ ಮದ್ವೆಗೆ ಒಪ್ಕೊಳ್ದೆ ಸತಾಯಿಸ್ತಿದ್ದೀರಾ? ಬೇಗ ಒಪ್ಕೊಳ್ಳಿ. ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ಆಮೇಲೆ ನಾನು ನಿಮ್ಮ ಜೊತೆ ಮಾತೇ ಆಡೋದಿಲ್ಲ. ಈ ವಿಷಯದಲ್ಲಿ ನೀವ್ಯಾಕೆ ನನಗೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ನೀವೇನಾದ್ರು ಒಪ್ಪಲಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಆ ಕುಳ್ಪಿಶಾಚಿ ಜೊತೆ ಮುತ್ತನ್ ಮದುವೆ ಮಾಡಿಬಿಡ್ತಾರೆ, ಗೊತ್ತಾ? ಈ ವಿಷಯದಲ್ಲಿ ನೀವ್ಯಾಕೆ ನನಗೆ ಇಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ನೀವೇನಾದ್ರು ಒಪ್ಪಲಿಲ್ಲ ಅಂದ್ರೆ ನಿಮ್ಮನ್ನ ಬಿಟ್ಟು ಆ ಕುಳ್ಪಿಶಾಚಿ ಜೊತೆ ಮುತ್ತನ್ ಮದುವೆ ಮಾಡ್ಬಿಡ್ತಾರೆ, ಗೊತ್ತಾ? ಆ ಕುಳ್ಪಿಶಾಚಿನ ಸಾಮಾನ್ಯವಾದವಳು ಅನ್ಕೋಬೇಡಿ. ಮೊದ್ಲು ನನ್ ಗಂಡನ್ ಕಾಳಕ್ ಹೋಗಿ ನೋಡಿದ್ಲು, ನಾನ್ ಯಾವಾಗ ತಿರುಗ್ ಜಗ್ಳಕ್ ಬಿದ್ನೋ ಆಮೇಲೆ ಮಾರ್ತಾಂಡ ಭಾವನಿಂದ ಬಿದ್ಲು. ನಮ್ ಜಲ್ಜಕ್ಕಂಗೆ ಒಂದ್ ಚೂರು ಸೂಕ್ಷ್ಮನೇ ಗೊತ್ತಾಗಲ್ಲ, ಏನ್ ಹೇಳಿದ್ರು ತಲೆಗೆ ಹಾಕೊಳ್ಳಲ್ಲ. ಆ ಸೌತಿನ ಗಂಟ ಹಾಕೊಂಡೆ ತಿರುಗ್ತಾರೆ. ನಾಳೆ ಮುತ್ತನ್ ಮದ್ವೆ ಆದ್ಮೇಲೆ ಗಂಡನೂ ಕೈ ಬಿಟ್ಟೋಗಿ ಇದ್ದ ದಾಸ್ತಿನೂ ಕೈ ಬಿಟ್ಟೋಗಿ ಅವ್ರು ಬೀದಿಗೆ ಬಿಡ್ತಾರಲ್ಲ, ಆಗ ಬುದ್ಧಿ ಬರುತ್ತೆ. ಪುಳ್ಳಿ ಈಗ ಎಲ್ರ ಮನ್ಸನ್ನು ಗೆಲ್ಲಕ್ ಶುರು ಮಾಡಿದ್ದಾಳೆ. ಮುತ್ತುಗ್ ಸೇವೆ ಮಾಡೋ ನೆಪದಲ್ಲಿ ಅವನ್ ಮನ್ಸನ್ನು ಗೆಲ್ತಿದ್ದಾಳೆ. ಯಾಮಾರಿ ಇವನೇನಾದ್ರೂ ಅವಳ ಕುತ್ತಿಗೆಗೆ ಮೂರ್ ಗಂಟೆ ಹಾಕಿದ್ರೆ ಆಸ್ತಿ ಸಮೇತ ಪರಾರಿ ಆಗೋದ್ ಗ್ಯಾರಂಟಿ. ಅವಳ ವಿಷಯನ ಎಲ್ರಿಗೂ ಹೇಳಿದ್ದೆ, ಆದ್ರೆ ಯಾರು ನಂಬ್ಲಿಲ್ಲ, ನನ್ನೇ ಹುಚ್ಚಿ ಅಂದ್ಬಿಟ್ರು. ಟೀಚರ್ ಅಮ್ಮ, ಅದಕ್ಕೆ ನಿಮ್ ಸಹಾಯ ಕೇಳ್ತಿದ್ದೀನಿ, ಪ್ಲೀಸ್ ಹೆಲ್ಪ್ ಮಾಡಿ ಅವಳನ್ನ ಈ ಮನೆಯಿಂದ ಹೊರಗೆ ಹಾಕಿ. ರುಕ್ಮಿಣಿ, ಯಾವಾಗ ಬಂದೆ? ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಟೀಚರ್ ಅಮ್ಮನ ಜೊತೆ ಮಾತಾಡಿ ತುಂಬಾ ದಿನ ಆಗಿತ್ತಲ್ವಾ, ಅದಕ್ಕೆ ಹೀಗೆ ಕಷ್ಟ ಸುಖ ಮಾತಾಡ್ತಿದ್ವಿ ಅಲ್ವಾ ಟೀಚರ್ ಅಮ್ಮ? ಸರಿ ಸರಿ, ಬೇಗ ಬನ್ನಿ. ಟೀಚರ್ ಅಮ್ಮ, ನಿಮ್ಗೆ ಎಲ್ಲ ನೆನಪಿದೆ ತಾನೆ? ಈ ಮನೆಯವ್ರ ಜೀವ ತೆಗೆಯಕೇನೆ ಆ ಜೀವಿತ ಬಂದಿರೋದು. ನನ್ ಜೀವ ತೆಗೆಯಕ್ಕೆ ಅಂತಾನೆ ಇದ್ದಾಳೆ ಇವಳು. ಅದ್ ಹೇಗ್ ಸಹಿಸ್ಕೊಂಡಿದ್ದೀರಿ ಈ ಮೆಂಟಲ್ನ? ಅಬ್ಬಬ್ಬಾ, ತಡ್ಕೊಳಕ್ ಆಗಲ್ಲ. ಅಕ್ಕ, ಹೇಳ್ತಾ ಇದ್ದೀನಿ ಕೇಳಿ, ಇವಳು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ಮುಖ ಮೂತಿ ನೋಡ್ದಂಗ ಉಗುದ್ ಹೊರಟೋಗ್ತೀನಿ. ಅಯ್ಯಯ್ಯೋ, ಹಾಗೇನಾದ್ರೂ ಮಾಡಿಗಿಡ್ಬಿಟ್ಟಿಯಾ?
ಆಮೇಲೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ದೇ ಹೋಗುತ್ತೆ. ಅದೇ ಆಗ್ರಿ, ನಮ್ಮ ಪ್ಲಾನ್ ಎಲ್ಲ ಅಷ್ಟು ಕರೆಕ್ಟಾಗಿ ಹೇಳ್ತಿದ್ದಾಳೆ. ಅದು ಹೇಗಾದ್ರೂ ಹಾಳಾಗೋಗ್ಲಿ, ಮೊದಲು ಇವ್ರ ಬಾಯಿಗೆ ಹೊಲಿಗೆ ಹಾಕ್ಬೇಕು. ಅದಕ್ಕೆ ನಾನೇ ಏನಾದರೂ ಒಂದು ಪ್ಲಾನ್ ಮಾಡ್ತೀನಿ. ಮನೆಗೆ ಬಂದವ್ರನ್ನ ಒಳಗೂ ಕರೆದೆ ಹೊರಗೆ ನಿಲ್ಲಿಸಿ ಮಾತಾಡ್ತಾ ಇದ್ದಿಲ್ಲ, ಯಾಕೆ? ಅದೇನಂತ ಗುಟ್ಟಿನ ವಿಷಯ ರುಕ್ಮಿಣಿ ಹತ್ರ? ರುಕ್ಮಿಣಿ ಏನು ಹೇಳ್ತಾ ಇದ್ದಮ್ಮ ಅವಳು? ಅದು ಅದು ಏನೂ ಇಲ್ಲ ಅಜ್ಜಿ, ಮುತ್ತು ಆರೋಗ್ಯದ ಬಗ್ಗೆ ಡಾಕ್ಟರ್ ಹೇಳ್ತಿದ್ರಲ್ಲ ಅದನ್ನೇ ಹೇಳ್ತಿದ್ದೆ. ಎರಡು ದಿನ ಇಲ್ಲೇ ಇರ್ಬೇಕಾಗತ್ತೆ, ಮುತ್ತುನ ಮುತುವರ್ಜಿಯಿಂದ ನೋಡ್ಕೋಬೇಕಾಗತ್ತೆ ಅಂತ ಅಷ್ಟೇ ಅಜ್ಜಿ, ಅಲ್ವಾ ಟೀಚರ್ ಅಮ್ಮ? ಹೌದು. ಅಪರೂಪಕ್ಕೆ ನಿನ್ ಬಾಯಿನಲ್ಲಿ ಇಂಥ ವಿಷಯಗಳು ಬರುತ್ತವಲ್ಲ, ಅದೇ ಸಂತೋಷ. ರುಕ್ಮಿಣಿ, ನಿನ್ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಇಲ್ಲೇ ಇರಕ್ಕಾಗತ್ತಾ? ತೊಂದರೆ ಏನೂ ಇಲ್ಲ ತಾನೆ? ಮುತ್ತು ಪರಿಸ್ಥಿತಿ ಏನೇನೂ ಸುಧಾರಿಸಿಲ್ಲ, ನಮ್ಗೆ ಅವನದೇ ಚಿಂತೆ ಆಗ್ಬಿಟ್ಟಿದೆ. ಅವ್ನ ಮೊದಲಿನ ಥರ ಯಾವಾಗ ಆಗ್ತಾನೋ, ಅವ್ನ ಮುಖದಲ್ಲಿ ನಗು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಯೋಚನೆ ಮಾಡಬೇಡ ದೇವಕಿ, ರುಕ್ಮಿಣಿ ಬಂದಿದ್ದಾಳಲ್ಲ, ನಿಶ್ಚಿಂತೆಯಿಂದ ಇರು. ಅವಳು ಯಾವಾಗ ನಮ್ಮ ಮಾತಿಗೆ ಇಲ್ಲ ಅಂತ ಹೇಳಿದ್ದಾಳೆ. ಪಾರಿ. ಏನಜ್ಜಿ? ಪಾರಿ, ರುಕ್ಮಿಣಿನ ನಿನ್ನ ರೂಮು ಕರ್ಕೊಂಡು ಹೋಗು, ಅವಳು ಇವತ್ತು ಅಲ್ಲೇ ಇರ್ತಾಳೆ. ಬನ್ನಿ ಟೀಚರ್. ಹಲೋ, ಯಾರು? ಹಲೋ ಹಲೋ ಟೀಚರ್ ಅಮ್ಮ, ಈಗ ತಾನೇ ಜಾಫರ್ ಮತ್ತೆ ಭೈರವನ ನೋಡಿದೆ. ಅವ್ರು ಯಾರಿಗೋ ಫೋನ್ ಮಾಡಿ ಭಾಮನ ಕರ್ಕೊಂಬಂದು ನಮ್ಮ ಗೊಪ್ಸು ನಿನಗೆ ದುಡ್ಡು ಕೊಡ್ತೀನಿ ಅಂತಿದ್ರು. ನನಗನ್ಸುತ್ತೆ ಅವರಿಬ್ಬರಿಗೂ ಭಾಮ ಎಲ್ಲಿದ್ದಾಳೆ ಅಂತ ಗೊತ್ತಿದೆ. ಅದಕ್ಕೆ ಈಗಲೇ ಕರ್ಕೊಂಡು ಬಂದ್ಬಿಡು, ಲೇಟ್ ಮಾಡಬೇಡ, ನಾವು ಕಾಯ್ತಾ ಇರ್ತೀವಿ ಅಂತಿದ್ರು. ಇವ್ರ ಕೈಗೆ ಏನಾದರೂ ಭಾಮ ಸಿಕ್ಕಿಬಿದ್ರೆ ಭಾಮಂಗೆ ನಿಮಗೆ ಇಬ್ಬರಿಗೂ ತೊಂದರೆ ಆಗುತ್ತೆ. ಅದಕ್ಕೆ ನೀವೆಲ್ಲಿದ್ದರೂ ಈಗಲೇ ಘಾಟ್ ಹತ್ರ ಬಂದ್ಬಿಡಿ, ನಾನು ಕಾಯ್ತಾ ಇರ್ತೀನಿ ಮೇಡಮ್. ಸರಿ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಬರ್ತೀನಿ. ಏನಾಯ್ತು ರುಕ್ಮಿಣಿ, ಈಗ ತಾನೇ ಬಂದು ಆಗಲೇ ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಮ್ಮ ಮನೆಯಲ್ಲಿ ಇರೋಕ್ಕೆ ನಿನ್ಗೆ ಇಷ್ಟ ಇಲ್ವಾ? ಹಾಗಲ್ಲ ಅಮ್ಮ. ಅಲ್ಲ ರುಕ್ಮಿಣಿ, ನಿನ್ನ ಮುತ್ತನ್ ಕೂಡ ನೋಡ್ಲಿಲ್ವಲ್ಲ. ಕೆಲಸ ಮುಗಿತಿದ್ದಾಗೆ ಬಂದ್ಬಿಡ್ತೀನಿ. ಮುತ್ತುಗೋಸ್ಕರ ನೀನು ಅಷ್ಟು ಮಾಡೋಕ್ಕಾಗಲ್ವಾ ರುಕ್ಮಿಣಿ? ಬೇಜಾರಾಗಬೇಡಿಮ್ಮ, ನನಗೂ ಮುತ್ತು ಬಗ್ಗೆ ಕಾಳಜಿ ಇದೆ, ಆದರೆ ನನಗ ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಆ ಸಮಸ್ಯೆ ಬಗೆಹರಿಸಿದಂಗೆ ಬಂದ್ಬಿಡ್ತೀನಿ. ಕಂಪ್ನಿ ನಾಟಕ ಶುರು ಆಯ್ತು. ಅಳು ಅಳು ಚೆನ್ನಗಳು. ಕೊನೆ ಪಕ್ಷ ನಿನ್ನ ನಾಟಕನೇ ನಿಜ ಅಂದ್ಕೊಂಡು
ನಮ್ಮ ಟೀಚರ್ ಅಮ್ಮ ಮನ್ಸ್ ಬದಲಾಯಿಸ್ಕೊಂಡು ಇಲ್ಲೇ ಇರ್ತೀನಿ ಅಂದ್ಬಿಟ್ರೆ ಸಾಕು. ಇಲ್ಲ ಜೀವಿತ, ನಾನು ತಡಿಬೇಡ, ನಾನು ಹೋಗ್ಬೇಕು. ಮುತ್ತು ಸ್ನೇಹಕ್ಕೆ, ಈ ಮನೆಯವ್ರ ವಿಶ್ವಾಸಕ್ಕೆ ನೀವು ಬೆಲೆನೆ ಕೊಡಲ್ವಾ? ಖಂಡಿತವಾಗ್ಲೂ ಕೊಡ್ತೀನಿ, ಆದ್ರೆ ಇವಾಗ ನಾನು ಹೋಗ್ಲೇಬೇಕು. ಒಂದ್ಸಲ, ಒಂದೇ ಒಂದ್ಸಲ ಮುತ್ತು ಕಂಡೀಷನ್ ಹೇಗಿದೆ ಅಂತ ನೋಡಿ, ಆಮೇಲೆ ನೀವೇ ಮನ್ಸ್ ಬದಲಾಯಿಸ್ಕೋತೀರ. ನನ್ಗೆ ನನ್ನ ಸಮಸ್ಯೆನೆ ಮುಖ್ಯ, ಒಂದೊಂದು ಕ್ಷಣನು ಅಮೂಲ್ಯ. ಏನಮ್ಮ ಅಂತ ಸಮಸ್ಯೆ? ಬಂದ್ಮೇಲೆ ತಿಳಿಸ್ತೀನಿ ಅಮ್ಮ. ಏನಣ್ಣ ಎಲ್ಲಿದ್ಯಾ? ನಾನು ನೀನೇ ಎಲ್ಲಿದ್ಯಾ ಬೇಗ ಹೇಳು, ಸ್ವಲ್ಪ ಅರ್ಜೆಂಟಾಗಿ ಮೀಟ್ ಮಾಡಬೇಕು. ನಾನು ಹೊರಗಿದ್ದೀನಿ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಂಥ ರಾಜಕಾರ್ಯ ಏನಿದೆ ಸ್ವಲ್ಪ ನನಗೂ ಹೇಳು. ಅದು ಸ್ವಲ್ಪ ಪರ್ಸ್ನಲ್. ಅದೆಷ್ಟೇ ಪರ್ಸ್ನಲ್ ಇರಲಿ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಈಗಲೇ ಮನೆಗೆ ಬಾ. ಇಲ್ಲ ಅಣ್ಣ, ಈಗ ಬರೋಕ್ಕಾಗಲ್ಲ. ಹೌದಾ? ಸರಿ, ನಾನೇ ಅಲ್ಲಿಗೆ ಬರ್ತೀನಿ. ಎಲ್ಲಿದ್ಯಾ ಹೇಳು. ಜಾಸ್ತಿ ಟೈಮ್ ಇಲ್ಲ ಹೇಳಪ್ಪ ದೊರೆ. ನೀನೇನು ಬರೋದು ಬೇಡ, ಕೆಲಸ ಮುಗಿದೈತೆ ಹಾಗೆ ನಾನೇ ಬರ್ತೀನಿ. ಈಗ ತಾನೇ ಇಲ್ಲೊಬ್ರು ಇದೇ ಡೈಲಾಗ್ ಹೊಡೆದ್ಬಿಟ್ಟು ಹೋದ್ರು, ಇಂಪಾರ್ಟೆಂಟ್ ಕೆಲಸ ಇದೆ ಮುಗಿತಿದ್ದ ಹಾಗೆ ಬಂದ್ಬಿಡ್ತೀನಿ ಅಂತ. ಬಹುಶಃ ಅಲ್ಲಿಗೆ ಬರ್ತಿರ್ಬೇಕು. ಯಾರು ಹಾಗೆ ಹೇಳಿದ್ದು? ರುಕ್ಮಿಣಿ. ಯಾಕೆ ಉಸಿರೇ ಇಲ್ಲ? ನೀನಿವಾಗ ಬಿಜಿ ಆಗಿರೋದು ಅವಳ ಅಕ್ಕ ಬಾಮನ ವಿಷಯದಲ್ಲಿ ತಾನೆ? ಮಾತಾಡೋ. ಇಲ್ಲ, ನಾನು ಬೇರೆ ಕೆಲಸದಲ್ಲಿದ್ದೀನಿ. ಸುಳ್ಳು ಹೇಳಿ ತೊಂದರೆ ಸಿಗಾಕಬೇಡವೋ. ಇಲ್ಲಿ ಏನು ನೋಡಿತು ಗೊತ್ತೇನ ನಿನಗೆ? ಜೊತೆ ಇಲ್ಲೇ ಇರ್ತೀನಿ ಅಂತ ಬಂದವಳಿಗೆ ಒಂದು ಕರೆ ಬರುತ್ತೆ, ಅದರಿಂದ ಅವಳು ಡಿಸ್ಟರ್ಬ್ ಆಗ್ತಾಳೆ, ಯಾರಿಗೂ ಕೇರ್ ಮಾಡದೆ ಇಲ್ಲಿಂದ ಹೋಗ್ತಾಳೆ ಅಂದ್ರೆ ಏನು ಅರ್ಥ? ಅವಳು ಸಾಮಾನ್ಯದವಳಲ್ಲ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿದೆ. ನಿನ್ನ ವಿಷಯ ಯಾವುದೋ ಒಂದು ಅವಳಿಗೆ ಗೊತ್ತಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಅದಕ್ಕೆ ಅವಳು ಮುತ್ತೂ ಕೂಡ ನೋಡದೆ ಹೊರಟು ಬಿಟ್ಟಿದ್ದಾಳೆ. ಅವಳಿಗೆ ಕಾಲ್ ಮಾಡಿದವ್ರು ಯಾರು, ನಿನ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾರು ಅಂತ ಯೋಚನೆ ಮಾಡಿದ್ಯಾ? ಊಟ ನಮ್ಮಲ್ಲಿ ಪಕ್ಕ ರುಕ್ಮಿಣಿಲೆ ಅನ್ನೋ ನಿಯತ್ತಿಲ್ಲದ ನಾಯಿ ಸುಗ್ರೀವನಿಗೋಸ್ಕರ ಇಡೀ ಮನೆ ಹುಡುಕಾಡ್ದೆ. ಎಲ್ಲೂ ಅವನು ಸುಳಿವಿಲ್ಲ, ಅನುಮಾನನೇ ಇಲ್ಲ. ಇದು ಅವನದೇ ಕೆಲಸ. ಇವನು ಅವಳು ಸೇರಿ ನಿನ್ನನ್ನು ಎಲ್ಲಿ ಸಿಕ್ಕಾಕ್ಸ್ಬಿಡ್ತಾರೋ ಅಂತ ನನಗೆ ಆತಂಕ ಆಗ್ತಿದೆ ಕಣ. ನೋಡೋ, ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮರ್ಯಾದೆ ಹೋದರೆ ಇಬ್ಬರದು ಹೋಗುತ್ತೆ. ಅದಕ್ಕೆ ನಿನಗೆ ನಾನು ಸಹಾಯ ಮಾಡ್ತೀನಿ. ಖಂಡಿತ ಈ ಸಮಸ್ಯೆಯಿಂದ ನಿನ್ನನ್ನು ಹೊರಗೆ ತಗೊಂಬರ್ತೀನಿ. ಎಲ್ಲಿದೆ ಹೇಳು, ಅಲ್ಲಿಗೆ ಬರ್ತೀನಿ. ಹಲೋ, ಕೇಳಿಸ್ತಿದ್ಯೇನೋ? ಮಾತಾಡೋ, ಎಲ್ಲಿದೆ ಹೇಳೋ. ಅಗತ್ಯ ಬಿದ್ದರೆ ಹೇಳ್ತೀನಿ. ಬಡವ ರಾಸ್ಕಲ್, ಅಗತ್ಯ ಬಿದ್ದರೆ ಹೇಳ್ತೀನಿ ಅಂತ ಕಟ್ ಮಾಡ್ತೀಯಾ? ಇವತ್ತು ನಿನ್ನ ಸುಮ್ಮನೆ ಬಿಡಲ್ಲ. ಏನಾಯ್ತು ಬಾಯಿ? ಅದು ನಮ್ಮಣ್ಣ. ತಳ, ಫೋನ್ ರಿಸೀವ್ ಮಾಡಿದೆ, ಏನೊಂದು ಹೇಳಿದೆ, ಕಾಟ ಕೊಡ್ತಾನೆ. ಓ
ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ. ಏನ್ ಆರಾಮಾಗಿರೋದು, ಇಂಥ ತಮ್ಮನ ಕಟ್ಕೊಂಡು ಸ್ವಲ್ಪ ಜವಾಬ್ದಾರಿ ಬೇಡವಾ? ನಾನು ಹಗಲು ರಾತ್ರಿ ಕಷ್ಟಪಟ್ಟು ಹೈರಾಣ ಆಗಿದ್ರೆ ಅವನದೇ ಚಿಂತೆ ಅವನಿಗೆ. ಹೋಗ್ಲಿ, ಸಹಾಯ ಮಾಡ್ತೀನಿ, ಅದೇನ್ ಸಮಸ್ಯೆ ಹೇಳು ಅಂದ್ರೆ ಪೊಗುರ್ ತೋರಿಸ್ತಾನೆ. ಹೋಗ್ಲಿ ಬಿಡ್ರಿ, ಜೀವಿತ ಏನೋ ಹೇಳ್ಬೇಕು ಅಂತಿದ್ದಾಳೆ. ಜೀವಿತ ನಿನ್ ಹೇಳು. ಈಗ ನಮ್ ಗುರಿನ ನಾವು ತಲುಪಬೇಕು ಅಂದ್ರೆ ಒಳ್ಳೆ ಉಪಾಯ. ನನಗೆ ಒಪ್ಪಿಗೆ ಇದೆ. ನನಗೂ ಒಪ್ಪಿಗೆ ಇದೆ. ನಿಶ್ಚಿಂತೆಯಿಂದ ಮುಂದುವರಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಂಗಾದ್ರೆ ಸುಗ್ರೀವ ನಮ್ಮನ್ನು ಫಾಲೋ ಮಾಡ್ತಿದ್ದಾನ ಭಯ? ಹೌದು, ಆ ಗುಲಾಮನ್ ಕೊಬ್ಬು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆ ದರಿದ್ರ ನಾಯಿಗೆ ನಾನು ನಮ್ಮಣ್ಣ ಎರಡ್ಮೂರು ಸಲ ಗ್ರಾಚಾರ ಬಿಡಿಸಿದ್ವಿ, ಮನೆಯಿಂದ ಹೊರಗೂ ಹಾಕಿದ್ವಿ. ಆದ್ರೆ ನಮ್ಮ ಮನೆ ಮುಟ್ಟಿ ಎಲ್ಲದಕ್ಕೂ ಅಡ್ಡಗಾಲ ಹಾಕ್ತ. ಈಗಲೂ ಅವನು ಇಲ್ಲೇ ಎಲ್ಲೋ ಆಸುಪಾಸಲ್ಲಿ ಇರ್ಬೇಕು ಭಾಯ್. ಆ ನನ್ನ ಮಗ ಇವತ್ತು ಕೈಗೆ ಸಿಗ್ಲಿ, ಅವನಿಗೆ ಇವತ್ತಿದೆ. ಬಾ ನೋಡೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸ್ವಾತಿ ಮುತ್ತು, ಸ್ವಾತಿ ಮುತ್ತು. ಬೈ, ಆ ಕಡೆ ಯಾರೋ ಓಡೋದ್ರು ಅನ್ಸುತ್ತೆ. ಹೌದಾ? ತಪ್ಪಿಸ್ಕೊಂಡ ಅನ್ಸ್ತದೆ. ಎಲ್ಲಿ ಹೋಗ್ತಾನ? ಇವತ್ತಿಲ್ಲ ನಾಳೆ ಕೈಗೆ ಸಿಕ್ಕೇ ಸಿಗ್ತಾನ. ಬೈ, ನಾವಿಲ್ಲಿರೋದು ತುಂಬಾನೇ ಡೇಂಜರ್. ಸುಗ್ರೀವ ಟೀಚರ್ ಅಮ್ಮಗೆ ಇನ್ಫಾರ್ಮ್ ಮಾಡಿ, ಅವಳೇನಾದ್ರೂ ಇಲ್ಲಿಗೆ ಬಂದರೆ ತಕ್ಲೀಫ್ ಆಗ್ತದೆ.
ಈಗ ಇಲ್ಲಿಗೆ ಬರ್ತಿದ್ದ. ಅಣ್ಣನು ಅದಕ್ಕೆ ಫೋನ್ ಮಾಡಿದ. ಈಗ ಭಾಸ್ಕರ್ ಬಾಮನ ಕರ್ಕೊಂಡು ಇಲ್ಲಿಗೆ ಬರ್ತಿದ್ದಾರೆ, ಏನ್ ಮಾಡೋದು ಭಾಯ್? ಒಂದ್ ಕೆಲಸ ಮಾಡು, ಆ ಭಾಸ್ಕರನಿಗೆ ಫೋನ್ ಮಾಡಿ ಇಲ್ಲಿಗೆ ಬರಬೇಡ ಅಂತ ಹೇಳು. ಇನ್ಯಾವ ಜಾಗಕ್ಕೆ ಬರಕ್ ಹೇಳಿ ಭಾಯ್? ಅದನ್ನ ಅವನೇ ಡಿಸೈಡ್ ಮಾಡಲಿ. ಅವಳು ಯಾವ್ದಾದ್ರೂ ಸೇಫ್ ಆಗಿರೋ ಜಾಗದಲ್ಲಿ ಇಡ್ಲಿಕ್ಕೆ ಹೇಳ, ಆಮೇಲೆ ನಾವೇ ಅಲ್ಲಿಗೆ ಹೋಗೋಣ. ಸರಿ ಭಾಯ್. ಹಲೋ ಜಾಫರ್, 5 ನಿಮಿಷಕ್ಕಲ್ಲಿ ಇರ್ತೀನಿ ನಾನು ಇವಾಗ. ಏಯ್ ಬೇಡ ಬೇಡ ಬೇಡ, ಫೋನ್ ಮಾಡ್ತಾನಂತೆ. ಸರಿ ನಡಿ. ಸ್ವಾತಿ ಮುತ್ತು.